ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಟಿ ಕರ್ನಾಟಕ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿ ಸುದ್ದಿ ನಿಮಗೆ ನೋಟಿಫಿಕೇಶನ್. ರಾಕಿಂಗ್ ಸ್ಟಾರ್ ಯಶ್ ಹೆಣ್ಣು ಮಗುವಿಗೆ ತಂದೆಯಾಗಿದ್ದಾರೆ. ಭಾನುವಾರ ಬೆಳಗ್ಗೆ 6:10 ಸುಮಾರಿಗೆ ರಾಧಿಕಾ ಪಂಡಿತ್ ಖಾಸಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಈ ಹಿಂದೆ ಯಶ್ ತಮಗೆ ಹೆಣ್ಣು ಮಗು ಬೇಕೆಂದು ಆಸೆ ಪಟ್ಟಿದ್ದರು. ಇನ್ನು ವೈದ್ಯರು 9 December ಅಥವಾ ಅದಕ್ಕೂ ಮುಂಚೆಯೇ ಡೆಲಿವರಿ ದಿನಾಂಕವನ್ನು ನೀಡಿದ್ದರು. ಭಾನುವಾರ ಮಹಾಲಕ್ಷ್ಮಿ ಬಂದಿದ್ದಾಳೆ ಎಂದು ರಾಕಿಂಗ್ ಸ್ಟಾರ್ ಯಶ್ ಕುಟುಂಬವು ತುಂಬ ಖುಷಿಯಲ್ಲಿ ಮುಳುಗಿದೆ. ಇನ್ನು ಇದೇ ತಿಂಗಳು ಅಂದರೆ 21 December ಯಶ್ ಅಭಿನಯದ KGF ಸಿನಿಮಾ ಬಿಡುಗಡೆಯಾಗಲಿದ್ದು ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಕ್ಕಿದೆ. ಇನ್ನು ಕೆಲವು ದಿನಗಳ ಹಿಂದೆ ರಾಧಿಕಾ ಪಂಡಿತ್ ಅವರ ಅದ್ಧೂರಿ ಸೀಮಂತ ಕೂಡ ನಡೆದಿತ್ತು. ಇನ್ನು ಯಶ್ ಅವರು ತಂದೆಯಾಗಿ ಪ್ರಮೋಷನ್ ಪಡೆದಿದ್ದಕ್ಕೆ ಮತ್ತು ರಾಧಿಕಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಕ್ಕೆ ಸ್ಯಾಂಡಲ್ವುಡ್ ಎಲ್ಲ ನಟ ಮತ್ತು ನಟಿಯರು ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರಿಗೆ ಶುಭಾಶಯವನ್ನು ನೀಡಿದ್ದಾರೆ. ಇನ್ನು ರಾಧಿಕಾ ಪಂಡಿತ್ ಅವರಿಗೆ ಡೆಲಿವರಿ ಆದ ವಿಷಯವನ್ನು ತಿಳಿದ ದರ್ಶನ್ ಅವರು ಯಶ್ ಅವರಿಗೆ ಕಾಲ್ ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ನಮ್ಮ ಕಲಿಯುಗದ ಕರ್ಣ ಅಂಬಿ ಅಣ್ಣ ನಿಧನರಾಗಿದ್ದಲೂ ಕೂಡ ಯಶ್ ಮತ್ತು ದರ್ಶನ್ ಇಬ್ಬರೂ ಕೂಡ ಅಂಬಿ ಅವರ ಅಂತಿಮ ಯಾತ್ರೆಗೆ ಹೆಗಲನ್ನು ಕೊಟ್ಟಿದ್ದರು. ಸ್ನೇಹಿತರೆ, ಹಿಂದೆ ಯಶ್ ಮತ್ತು ದರ್ಶನ್ ಅವರು ಮಾತನಾಡಲ್ಲ ಎಂದು ಎಲ್ಲರೂ ಹೇಳ್ತಾ ಇದ್ರು. ಆದರೆ ಇಂದು ಆ ಮಾತಿಗೆ ತೆರೆ ಬಿದ್ದಿದೆ. ಏನೇ ಆಗಲಿ, ನಮ್ಮ ಕನ್ನಡದ ಇಬ್ಬರು ಹೆಮ್ಮೆಯ ಮತ್ತು ಯುವ ನಟರು ಹೀಗೆ ಒಳ್ಳೆಯ ಸ್ನೇಹದಿಂದ ಇರಲಿ ಅನ್ನುವುದೇ ನಮ್ಮ ಆಶಯ. ಸ್ನೇಹಿತರೆ, ಯಶ್ ಮತ್ತು ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ರಾಧಿಕಾ ಮತ್ತು ಯಶ್ ಅವರಿಗೆ ವಿಶ್ ಮಾಡಿ. ಈ ವಿಡಿಯೋನು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ.